ವಾಟ್ಸಪ್ ಮೂಲಕ ಮೊಬೈಲ್ಗಳಿಗೆ ಲಗ್ಗೆ ಇಟ್ಟು ಮಾಹಿತಿ ಕದಿಯುತ್ತಿದ್ದ ಪೆಗಾಸಸ್ ಸ್ಪೈವೇರ್ ಹೊತ್ತಿಸಿರುವ ಕಿಡಿ ಇದೀಗ ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಕಾಂಗ್ರೆಸ್ನ ಪ್ರಿಯಾಂಕಾ ವಾದ್ರಾ ಸೇರಿದಂತೆ 3 ವಿರೋಧ ಪಕ್ಷಗಳ ನಾಯಕರ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಲೋಕಸಭಾ ಚುನಾವಣೆಗೂ 2 ತಿಂಗಳ ಮೊದಲು ಫೋನ್ ಕದ್ದಾಲಿಕೆ ಆಗಿದೆ ಅಂತ ತಿಳಿದು ಬಂದಿದೆ. ಹೋರಾಟಗಾರರು, ಪ್ರಮುಖ ರಾಜಕಾರಣಿಗಳು, ಪತ್ರಕರ್ತರು ಸೇರಿದಂತೆ ಇತರರ ಮೊಬೈಲ್ ಹ್ಯಾಕಿಂಗ್ ದಿನೇ ದಿನೇ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ದಿನ ಕಳೆದಂತೆ ಹೊಸ ಹೊಸ ರಹಸ್ಯಗಳು ಹೊರಬರುತ್ತಿವೆ. ಈ ನಡುವೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಫೋನ್ ಹ್ಯಾಕ್ ಆಗಿದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಇಸ್ರೇಲ್ ಸಂಸ್ಥೆಯು ದೇಶದ ಪ್ರಮುಖ ರಾಜಕಾರಣಿಗಳು ಹಾಗೂ ಹೋರಾಟಗಾರರ ಫೋನ್ ಹ್ಯಾಕ್ ಮಾಡುವ ಮೂಲಕ ಗೂಢಚಾರಿಕೆ ನಡೆಸುತ್ತಿದೆ ಎಂಬ ವಿಚಾರ ಬಹಿರಂಗಗೊಂಡ ಬೆನ್ನಲ್ಲೇ ಕಾಂಗ್ರೆಸ್ ಆರೋಪಿಸಿದೆ. ಇಂದು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಹಸ್ಯ ಮಾಹಿತಿ ಹೊರಹಾಕಿದ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ, ಕೇಂದ್ರ ಸರ್ಕಾರ ಕಾಂಗ್ರೆಸ್ನ ಪ್ರಿಯಾಂಕಾ ವಾದ್ರಾ ಸೇರಿದಂತೆ 3 ವಿರೋಧ ಪಕ್ಷಗಳ ನಾಯಕರ ಮೊಬೈಲ್ ಹ್ಯಾಕ್ ಮಾಡಿದೆ. ಟಿಎಂಸಿಯ ಮಮತಾ ಬ್ಯಾನರ್ಜಿ, ಎನ್ಸಿಪಿಯ ಶರದ್ ಪವಾರ್ ಮೊಬೈಲ್ ಕೂಡ ಕದ್ದಾಲಿಕೆ ಮಾಡಲಾಗಿದೆ. ಫೋನ್ ಹ್ಯಾಕ್ ಆದವರಿಗೆ ವಾಟ್ಸ್ಆಪ್ ಕಂಪನಿ ಮೆಸೇಜ್ ಕಳಿಸಿದ್ದ ಮಾದರಿಯ ಸಂದೇಶ ಪ್ರಿಯಾಂಕಾ ಮೊಬೈಲ್ಗೂ ಬಂದಿತ್ತು. ಆದರೆ ಅವರು ಗಂಭೀರವಾಗಿ ತೆಗೆದುಕೊಳ್ಳದೆ ಡಿಲೀಟ್ ಮಾಡಿದ್ರು ಎಂದಿದ್ದಾರೆ. BJP andre bharatiya goodacharike party anta teekisiddare. To different people whose phones were hacked, one such message was also received from WhatsApp on the telephone of Shrimati Priyanka Gandhi Vadra. I can only say this much: yes, when WhatsApp was sending messages to others, she received a similar message. WhatsApp did not say that the phone was hacked in this fashion by an illegal Pegasus software. The nature of the message is already available in public domain, and she received a similar message. ಕಳೆದ ಸೆಪ್ಟೆಂಬರ್ 12ರಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವರು ಫೇಸ್ಬುಕ್ ಉಪಾಧ್ಯಕ್ಷರನ್ನ ಭೇಟಿಯಾಗಿದ್ರು. ಆದರೆ ಆ ವೇಳೆ ಫೋನ್ ಹ್ಯಾಕಿಂಗ್ ಬಗ್ಗೆ ಯಾವುದೇ ಪ್ರಶ್ನೆ ಎತ್ತಲಿಲ್ಲ. ಅಲ್ಲೊಂದು ರೀತಿಯ ನಿಗೂಢ ಮೌನ ಇತ್ತು ಎಂದು ಕಾಂಗ್ರೆಸ್ ಹೇಳಿದೆ. ಫೋನ್ ಹ್ಯಾಕಿಂಗ್ ಬಗ್ಗೆ ಕಳೆದ ಏಪ್ರಿಲ್ನಿಂದಲೂ ಕೇಂದ್ರಕ್ಕೆ ಮಾಹಿತಿ ಇದೆ. ಆದರೆ ಈ ಬಗ್ಗೆ ಒಂದೇ ಒಂದು ಪ್ರಕಟಣೆ ಕೂಡ ಹೊರಡಿಸಿಲ್ಲ. ಯಾಕೆ? ಈ ಬಗ್ಗೆ ಪ್ರಧಾನಿ ಮೋದಿ ದೇಶಕ್ಕೆ ಸಮರ್ಪಕ ಉತ್ತರ ನೀಡಬೇಕೆಂದು ಕಾಂಗ್ರೆಸ್ ಆಗ್ರಹಿಸಿದೆ. ಆದರೆ ಮೋದಿ ಸರ್ಕಾರ ಈ ಆರೋಪ ಅಲ್ಲಗಳೆದಿದೆ. ಇದಕ್ಕೂ ಮೊದಲು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಫೋನ್ ಕದ್ದಾಲಿಕೆ ಆರೋಪ ಮಾಡಿದ್ರು. ಇಸ್ರೇಲ್ನ ಗೂಢಚಾರ್ಯ ತಂತ್ರಾಂಶ ಬಳಸಿಕೊಂಡು ಕೇಂದ್ರ ಸರ್ಕಾರ ನನ್ನ ಫೋನ್ ಕದ್ದಾಲಿಸುತ್ತಿದೆ, ಇದಕ್ಕೆ ನನ್ನ ಬಳಿ ಸಾಕ್ಷ್ಯ ಇದೆ ಎಂದಿದ್ರು. ಈ ವಿಚಾರವಾಗಿ ಪ್ರಧಾನಿ ಮೋದಿ ಗಮನ ಹರಿಸಬೇಕು, ಸಮಗ್ರ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದ್ರು. Yes, I know that government is using this Israel NSO to watch the activities of politicians, the media, the lawyers, even the judges and the IS IPS and the social activists, along with the other important personalities. It's true, it is nothing wrong. ಒಟ್ಟು 20 ದೇಶದಲ್ಲಿ 1400 ಪ್ರಭಾವಿಗಳ ಫೋನ್ ಟಾರ್ಗೆಟ್ ಮಾಡಿ ಗೂಢಚಾರಿಕೆ ನಡೆಸಲಾಗಿದೆ. ಈ ಪೈಕಿ ಭಾರತದಲ್ಲಿ 121 ಮಂದಿಯ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ. ಅವರಲ್ಲಿ ಪ್ರಮುಖ ರಾಜಕಾರಣಿಗಳು, ಪತ್ರಕರ್ತರು, ಸಾಮಾಜಿಕ ಹೋರಾಟಗಾರರು, ವಕೀಲರು ಮತ್ತು ಹಿರಿಯ ಅಧಿಕಾರಿಗಳು ಸೇರಿದಂತೆ ಕಳೆದ ಏಪ್ರಿಲ್ನಲ್ಲಿ ನಡೆದ ಲೋಕಸಭಾ ಚುನಾವಣೆಯ 2 ತಿಂಗಳಿಗಿಂತ ಮೊದಲು ಫೋನ್ ಕದ್ದಾಲಿಸಲಾಗಿದೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್ TV5.